श्रीमान वेंकटनाथार्य कवितार्किक केसरी वेदांताचार्य वर्यो मे सन्निधत्तां सदा हृदि निगमांत महादेशिकर दयाशतक स्तोत्रदल्लि 55ನೆಯ ಶ್ಲೋಕ ನಿಗಮ ಸಮಾಶ್ರಿತ ನಿಖಿಲ ಲೋಕ ಸಮೃದ್ಧಿಕರಿ ಭಜದಘಕೂಲ ಮುದ್ರು ಜಗತಿ ಪರಿತಪ್ತಹಿತ ಪ್ರಕಟಿತ ಹಂಸ ಮತ್ಸ್ಯ ಕಮಠಾದ್ಯವತಾರ ಶತ ವಿಬುಧ ಸರಿಶ್ರಿಯಂ ವೃಷಗಿರೀಶದಯೇವಹಸಿ ನಿಗಮ ಸಮಾಶ್ರಿತ ನಿಖಿಲ ಲೋಕ ಸಮೃದ್ಧಿಕರಿ ಭಜದಘಕೂಲ ಮುದ್ರು ಜಗತಿ ಪರಿತಪ್ತಹಿತ ವೃಷಗಿರೀಶ ದಯೆ ಶ್ರೀನಿವಾಸನ ದಯೆಯೇ ನಿಗಮ ಸಮಾಶ್ರಿತ ವೇದಗಳಿಂದ ಸೇವಿಸಲ್ಪಟ್ಟವಳು ನಿಖಿಲ ಲೋಕ ಸಮೃದ್ಧಿಕರಿ ಸಕಲ ಲೋಕಗಳಿಗೂ ಸಮೃದ್ಧಿಯನ್ನುಂಟು ಮಾಡುವವಳು ಭಜದಘಕೂಲಂ ಭಜನೆ ಮಾಡುವವರ ಪಾಪಗಳೆಂಬ ಕೂಲವನ್ನು ಅಥವಾ ದಡವನ್ನು ಉದ್ರು ಜಗತಿ ಕತ್ತರಿಸಿ ಹಾಕುವ ಗತಿಯುಳ್ಳವಳು ಪರಿತಪ್ತಹಿತ ತಾಪಗೊಂಡವರಿಗೆ ಹಿತವನ್ನುಂಟು ಮಾಡುವವಳು ಪ್ರಕಟಿತ ಹಂಸ ಮತ್ಸ್ಯ ಕಮಠಾದ್ಯವತಾರ ಶತ ಹಂಸ ಮತ್ಸ್ಯ ಕಮಠ ಮೊದಲಾದ ನೂರಾರು ಭಗವದವತಾರಗಳನ್ನು ಪ್ರಕಾಶಪಡಿಸುವವಳು ಆದ ನೀನು ವಿಭುಧ ಸರಿಶ್ರಿಯಂ ಗಂಗಾ ನದಿಯ ಕಾಂತಿಯನ್ನು ವಹಸಿ ಧರಿಸಿದ್ದೀಯೇ. ಗಂಗೆಯ ದೃಷ್ಟಾಂತವು ಹಿಂದಿನ ಶ್ಲೋಕದಲ್ಲಿ ಹೇಳಿ ಅತ್ಯಂತ ಸಮಂಜಸವಾದುದು ದಯಾದೇವಿಗೆ ಅಂತ ಹೇಳಿ ಮತ್ತೆ ಅದನ್ನೇ ಸ್ತುತಿಸುತ್ತಾರೆ ಸ್ವಾಮಿ ದೇಶಿಕನಲ್ಲಿ. ಅದರೊಡನೆ ವೇದ ಪ್ರತಿಪಾದ್ಯತ್ವವನ್ನು ಕೂಲವನ್ನು ಅತಿಲಂಘಿಸಿದ ಪ್ರವಾಹವನ್ನುಳ್ಳುವಿಕೆಯನ್ನು ಮತ್ತು ತನ್ನ ಪ್ರವಾಹಗಳಲ್ಲಿ ಹಂಸ ಮತ್ಸ್ಯ ಕಮಠವೇ ಮೊದಲಾದ ನೂರಾರು ಅವತಾರಗಳನ್ನು ಮಾಡುವುದನ್ನು ಇಲ್ಲಿ ಸ್ತುತಿಸುತ್ತಾರೆ. ಶ್ರೀನಿವಾಸನ ಅವತಾರಗಳು ಕರುಣಾ ಪ್ರವಾಹಗಳೇ ಆಗಿರುವುವು. ಪ್ರಪತ್ತಿ ಮಾಡುವ ಸಮಯದಲ್ಲಿ ಭಗವಂತನ ದಯೆಯ ಪರಿವಾಹವನ್ನು ಸ್ಮರಿಸಬೇಕಾದುದು ತಾನೇ. ಆದ್ದರಿಂದ ಇಲ್ಲಿ ಅದರ ಸ್ಮರಣೆ ಮಾಡ್ತಾರೆ ಸ್ವಾಮಿ. ನಿಗಮ ಸಮಾಶ್ರಿತ ಎಂದರೆ ವೇದಗಳಿಂದ ಪ್ರತಿಪಾದ್ಯವಾಗಿರುವುದು, ದಯಾದೇವಿಗೂ ಗಂಗೆಗೂ ಸಮನಾಗಿರುವುದು. ಗಂಗೆಯೂ ಸಹ ವೇದ ಪ್ರತಿಪಾದ್ಯಳೇ. ಇಮಮ್ಮೆ ಗಂಗೆ ಯಮುನೇಶು ತುದ್ರೇಸ್ತೋಮಗಂ ಸಚ ತಾಪರುಷ್ಣಿಯ. ಇದು ಶ್ರುತಿ ಹೇಳುತ್ತೆ. ಇಮಮ್ಮೆ ಗಂಗೆ ಯಮುನೆ ಅಂತ ಹೇಳಿಬಿಟ್ಟು ಅಲ್ಲಿ ಗಂಗಾದೇವಿ ಗಂಗೆಯ ಒಂದು ಮಂತ್ರವಿದೆ. ಆದ್ದರಿಂದ ಗಂಗೆಯೂ ಕೂಡ ವೇದ ಪ್ರತಿಪಾದ್ಯಳೇ. ನಿಖಿಲ ಲೋಕ ಸಮೃದ್ಧಿಕರಿ, ಪುಣ್ಯ ಸಮೃದ್ಧಿಯು ಧಾನ್ಯವೇ ಮೊದಲಾದ ಸಮೃದ್ಧಿಯು ಉಂಟಾಗುವುದು ಇಬ್ಬರಿಂದಲೂ. ದುಷ್ಟವಾದ ಮತ್ತು ಅದೃಷ್ಟವಾದ ಸಕಲ ಸಮೃದ್ಧಿಯೂ ಉಂಟಾಗುವುದು. ದಯೆಯು ಎಲ್ಲ ಜನರ ಅಭ್ಯುದಯಕ್ಕೂ ಕಾರಣಳು. ಗಂಗಾದೇವಿ ಗಂಗಾನದಿಯು ಮೂರು ಲೋಕಗಳಲ್ಲೂ ಸಮೃದ್ಧಿಯನ್ನುಂಟು ಮಾಡುವಳು. ದಯಾದೇವಿಯು ನಾಲ್ಕು ಬಗೆಯ ಭಕ್ತರಿಗೂ ನಿತ್ಯ ವಿಭೂತಿ ಮತ್ತು ಲೀಲಾವಿಭೂತಿ, ಈ ಎರಡರಲ್ಲೂ ಸಕಲ ವಿಧವಾದ ಸಮೃದ್ಧಿಯನ್ನು ಉಂಟು ಮಾಡುವಳು. ಭಜದ ಅಘಕೂಲ ಮುದ್ರು ಜಗತಿ, ಪ್ರವಾಹ ಕಾಲದಲ್ಲಿ ಗಂಗಾ ನದಿಯು ದಡವನ್ನು ಮೀರಿ ದಡದ ಹೊರಗಿನ ಪ್ರದೇಶಗಳನ್ನು ನೀರಿನಿಂದ ಹೇಗೆ ನೆನೆಸುವವಳೋ ಹಾಗೆಯೇ ದಯೆಯೂ ಸಹ ಅವಳನ್ನು ಆಶ್ರಯಿಸಿದವರ ಪಾಪಗಳನ್ನೆಲ್ಲ ಎಲ್ಲೇ ಮೀರಿದ ದಯಾ ಪ್ರವಾಹದಲ್ಲಿ ಮುಳುಗಿಸಿಬಿಡುವಳು. ಪರಿತಪ್ತ ಹಿತ, ಪರಿತಾಪವೆಂದರೆ ಪಶ್ಚಾತ್ತಾಪವು. ಕೇವಲ ಪಶ್ಚಾತ್ತಾಪಪಟ್ಟವರಿಗೂ ಹಿತವನ್ನೇ ಉಂಟು ಮಾಡುವವಳು ದಯಾದೇವಿಯು ಅಂತ ಹೇಳ್ತಾರೆ. ಅಥವಾ ಅತ್ಯಂತ ಹೆಚ್ಚಿನ ತಾಪಕ್ಕೊಳಗಾದವರಿಗೂ ಕೂಡ ಹಿತವನ್ನು ಉಂಟು ಮಾಡುವವಳು. ಪ್ರಕಟಿತ ಹಂಸ ಮತ್ಸ್ಯ ಕಮಠಾದ್ಯವತಾರ ಶತ, ಗಂಗೆಯಲ್ಲಿ ಹಂಸ ಮತ್ಸ್ಯ ಮೊದಲಾದವು ಹಾಗೂ ಪಕ್ಷಿಗಳು ಜಲಚರಗಳು ಎಲ್ಲವೂ ಇರುವುವು. ದಯಾಪ್ರವಾಹದಲ್ಲಿ ಆದರೂ ಹಂಸಾವತಾರ ಮತ್ಸ್ಯಾವತಾರ ಮೊದಲಾದ ಅಸಂಖ್ಯಾತವಾದ ಅವತಾರಗಳು ತೋರಿ ಬರುವಂತೆ. ಇಲ್ಲಿ ಹಂಸ ಮತ್ತು ಮತ್ಸ್ಯಾವತಾರಗಳು ನಷ್ಟವಾದ ವೇದಗಳನ್ನು ಮತ್ತೆ ಸಂಪಾದಿಸಿದ್ದರಿಂದ ಬ್ರಹ್ಮವಿದ್ಯೆಯನ್ನು ಪ್ರವರ್ತನೆ ಮಾಡಿದ ಅವತಾರಗಳು. ನೂರಾರು ಅವತಾರಗಳು ಎಂದರೆ ಅವತಾರಗಳು ಅನಂತವಾದುವು ಎಂದರ್ಥವು. ಸಹಸ್ರಶೀರ್ಷ ಪುರುಷ ಅಂತ ಹೇಳಿದ ಹಾಗೆ ಇಲ್ಲಿ ಶತ ಅಂತ ಹೇಳಿರುವುದು ಅನಂತವಾದ ಅವತಾರಗಳನ್ನು ತಿಳಿಸುತ್ತೆ. ವಿಭುಧ ಸರಿಶ್ರಿಯಂ ವೃಷಗಿರೀಶ ದಯೇ ವಹಸಿ, ಹೀಗೆ
ಗಂಗಾ ನದಿಯ ಸಂಪತ್ತನ್ನೆಲ್ಲ ನೀನು ಹೊಂದಿರುವೆ ದಯಾದೇವಿಯೇ ಅಂತ ಹೇಳಿಬಿಟ್ಟು ದಯಾದೇವಿಯ ಒಂದು ದಿವ್ಯವಾದ ವೈಭವವನ್ನು ಸ್ವಾಮಿ ದೇಶಿಕನಲ್ಲಿ ಸ್ತೋತ್ರ ಮಾಡ್ತಾರೆ. ನಿಗಮ ಸಮಾಶ್ರಿತ ನಿಖಿಲ ಲೋಕ ಸಮೃದ್ಧಿಕರಿ ಭಜ ದಘಕೂಲ ಮುದ್ರು ಜಗತಿ ಪರಿತಪ್ತ ಹಿತ ಪ್ರಕಟಿತ ಹಂಸ ಮತ್ಸ್ಯ ಕಮಠಾತ್ಯವತಾರಶಿತ ವಿಬುಧ ಸರಿಶ್ರಿಯಂ ಋಷಗಿರೀಶ ದಯೇ ವಹಸಿ ಅಂತ ಹೇಳಿಬಿಟ್ಟು ಮುಂದಿನ ಶ್ಲೋಕ 56ನೇದು. ಜಗತಿಮಿತಂ ಪಚ ತ್ವದಿತರಾತು ದಯೇ ತರಲ ಫಲನಿಯಮೋಜ್ಜಿತಾ ಭವತಿ ಸಂತಪನಾಯ ಪುನಃ ತ್ವಮಿಹ ನಿರಂಕುಶ ಪ್ರಶಕನಾದಿ ವಿಭೂತಿಮತಿ ಪಿತರಸಿ ದೇಹಿನಾಂ ನಿರವಧಿಂ ವೃಷಶೈಲ ನಿಧಿಂ. ಜಗತಿ ಮಿತಂ ಪಚ ತ್ವದಿತರಾತು ದಯೇ ತರಲ ಫಲನಿಯಮೋಜ್ಜಿತ ಭವತಿ ಸಂತಪನಾಯ ಪುನಃ. ದಯೇ ಹೇ ದಯಾದೇವಿಯೇ, ಜಗತಿ ಲೋಕದಲ್ಲಿ ತ್ವದಿತರಾತು ನಿನಗಿಂತ ಭಿನ್ನ ಅತ್ಯಂತ ಭಿನ್ನರಾದ ಚತುರ್ಮುಖ ಬ್ರಹ್ಮನೇ ಮೊದಲಾದವರ ಅಥವಾ ಈ ಲೌಕಿಕ ಪುರುಷರ ದಯೆ ಆದರೆ ಮಿತಂಪಚ ಅದು ಅತ್ಯಲ್ಪವಾದ ಫಲವನ್ನು ಕೊಡುವುದು, ತರಲ ಬಹಳ ಚಂಚಲವಾದುದು, ಫಲ ನಿಯಮೋಜ್ಜಿತ ಫಲವನ್ನು ಕೊಟ್ಟೇ ಕೊಡಬೇಕು ಅನ್ನುವಂತಹ ನಿಯಮವನ್ನು ಹೊಂದಿಲ್ಲದೇ ಇರುವುದು, ಪುನಃಸಂತಪನಾಯ ಮತ್ತೆ ಸಂತಾಪವನ್ನೇ ಉಂಟು ಮಾಡುವುದು ಭವತಿ ಹೀಗೆ ಆಗುತ್ತೆ. ನಿರಂಕುಶ ಪ್ರಶಕನಾದಿ ವಿಭೂತಿಮತಿ ತ್ವಂ ಅಪ್ರತಿಹತವಾದ ಶಕ್ತಿ ತೇಜಸ್ಸು ಸ್ವಾತಂತ್ರ್ಯ ಮೊದಲಾದ ಸಂಪತ್ತನ್ನುಳ್ಳ ನೀನು ಇಹ ಈ ಲೋಕದಲ್ಲಿಯೇ ದೇಹಿನಾಂ ಪ್ರಾಣಿಗಳಿಗೆ ನಿರವಧಿಂ ವೃಷಶೈಲ ನಿಧಿಂ ಎಲ್ಲ ಇಲ್ಲದ ಶ್ರೀನಿವಾಸನೆಂಬ ನಿಧಿಯನ್ನು ವಿತರಿಸಿ ಕೊಡುತ್ತೀಯೇ. ಶ್ರೀನಿವಾಸನ ದಯೆಯಲ್ಲಿ ಪ್ರಪತ್ತಿ ಮಾಡುವಾಗ ಅದರಲ್ಲಿ ನಿಶ್ಚಲವಾದ ವಿಶ್ವಾಸವಿರಬೇಕು ಮತ್ತು ಇತರರ ದಯೆಯಲ್ಲಿ ವೈಮುಖ್ಯವಿರಬೇಕು ಅಂತ ಇಲ್ಲಿ ತಿಳಿಸಿಕೊಡ್ತಾರೆ ಸ್ವಾಮಿ ದೇಶ. ಆದ್ದರಿಂದ ಈ ಶ್ಲೋಕದಲ್ಲಿ ಇತರರ ದಯೆಯು ಹೇಗೆ ವಿಲಕ್ಷಣವಾದುದು ಎಂಬುದನ್ನು ಈ ಶ್ಲೋಕದಲ್ಲಿ ಸ್ವಾಮಿ ದೇಶಿಕನು ತಿಳಿಸುತ್ತಾರೆ. ದಯಾದೇವಿಯು ಮಹಾನಿಧಿಯಾದ ಭಗವಂತನನ್ನೇ ಕೊಡುವಳು ಪ್ರಪನ್ನರಿಗೆ ಅಂತ ಹೇಳ್ತಾರೆ. ಶ್ರುತಿಯು ಇದನ್ನು ಯಾತ್ಮದ ಬಲದ ಅಂತ ಸ್ತೋತ್ರ ಮಾಡುತ್ತೆ. ಆತ್ಮದ ತನ್ನನ್ನು ತಾನೇ ಕೊಡುವನು ಯಹ ಆತ್ಮದ. ಹಾಗೆ ಜಗತಿ ಮಿತಂಪಚ ತ್ವರಿತರಾತು ದಯೇ ತರಲ, ಆ ಇತರರ ದಯೆಯನ್ನು ಅದರಲ್ಲಿರುವ ಅಲ್ಪತ್ವವನ್ನು ಅದು ಹೇಗೆ ದಯಾದೇವಿಯ ಮುಂದೆ ಬಹಳ ಅಲ್ಪವಾದುದು ಅನ್ನುವುದನ್ನು ತೋರಿಸ್ತಾರೆ. ಅದರಲ್ಲಿರುವ ದೋಷಗಳನ್ನೆಲ್ಲ ಮಿತಂಪಚ ತ್ವರಿತರಾತು ದಯೇ ತರಲ, ಶ್ರೀನಿವಾಸನ ದಯೆಗಿಂತ ಬೇರೆಯಾದ ಇತರ ದಯೆಯು ಅತ್ಯಲ್ಪ ಫಲವನ್ನು ಕೊಡುವುದು, ಬಹಳ ಚಂಚಲವಾದುದು ಆಗಿರುವುದು, ಫಲ ನಿಯಮೋಜ್ಜಿತ ಭವತಿ ಸಂತಪನಾಯ ಪುನಃ, ಆ ಅಲ್ಪವಾದ ಫಲಕ್ಕೂ ಸಹ ಒಂದು ನಿಯಮವಿಲ್ಲ, ಬಂದೇ ಬರುವುದು ಅಂತ ಹೇಳಿಬಿಟ್ಟು ನಿಯಮವಿಲ್ಲ ಅದಕ್ಕೆ. ಆದ್ದರಿಂದ ಫಲ ಬರುವುದೇ ಸಂದೇಹ, ದೇವತೆಗಳು ಕೊಡುವ ಫಲವು ಎಂದೋ ಬರುವುದು, ಹಾಗೆ ಬರುವುದು ಎಂಬ ಭರವಸೆಯು ನಮಗೆ ಇಲ್ಲ. ಏಕೆಂದರೆ ನಾವು ಅನುಷ್ಠಾನ ಮಾಡಿದ ಕರ್ಮಗಳಲ್ಲಿ ಯಾವುದಾದರೂ ಕೊರತೆ ಇರುವುದು ಎಂಬುದು ನಮಗೆ ತಿಳಿಯುವುದೇ ಇಲ್ಲ. ಫಲ ಬರದಿದ್ದರೆ ಯಾವುದೋ ಕೊರತೆ ಇದೆ ಅಂತ ತಿಳಿಯಬೇಕು. ಇಲ್ಲಿ ಕಾರ್ಯವನ್ನು ನೋಡಿ ಕಾರಣವನ್ನು ಊಹಿಸಬೇಕು. ಹೀಗೆ ಫಲವೇ ಸಂದಿಗ್ಧವಾಗಿರುವುದು, ಅಷ್ಟೇ ಅಲ್ಲ ಕಡೆಯಲ್ಲಿ ಅದು ದುಃಖವನ್ನೇ ಉಂಟು ಮಾಡುವುದು. ಅನುಷ್ಠಾನದಲ್ಲಿ ಸ್ವಲ್ಪ ಎಚ್ಚರ ತಪ್ಪಿದರೂ ಸದ್ಯ ಕರ್ತಾ ವಿನಶ್ಯತಿ ಅಂತ ಹೇಳುವ ಹಾಗೆ ಶಾಸ್ತ್ರವು ಯಜಮಾನನು ಬಹಳ ಕಷ್ಟಪಡುವನು, ಹಾಗೆ ಅನೇಕ ಸಂತಾಪಗಳು ಅದರಿಂದ ಉಂಟಾಗಬಹುದು. ಆದರೆ ದಯಾದೇವಿಯು ಅವಳ ವಿಶೇಷವೇನು ಅಂತ ಹೇಳ್ತಾರೆ. ತ್ವಮಿಹ ನೀನಾದರೂ ಇತರರ ದಯೆಗಳಿಂದ ಅತ್ಯಂತ ವಿಲಕ್ಷಣಳಾದವಳು. ನಿರಂಕುಶ ಪ್ರಶಗನಾದಿ ವಿಭೂತಿಮತಿ ನೀನಾದರೂ ಯಾರೂ ತಡೆಯಲಾಗದ ಎದುರಿಸಲಾಗದ ಶಕ್ತಿ ತೇಜಸ್ಸು ಸ್ವಾತಂತ್ರ್ಯ ಮೊದಲಾದ ಪ್ರಕೃಷ್ಟ ಗುಣಗಳನ್ನುಳ್ಳವಳು. ಇಂತಹ ಆಶ್ಚರ್ಯಕರವಾದ ಸಂಪತ್ತನ್ನುಳ್ಳವಳು ನೀನು. ಪ್ರಕೃಷ್ಟಂ ವಿಜ್ಞಾನಂ ಬಲಂ ಅತುಲಮೈಶ್ವರ್ಯಮಖಿಲಂ ವಿಮರ್ಯಾದಂ ವೀರ್ಯಂ ವರದ ಪರಮಾಶಕ್ತಿರಪಿಚ ಪರಂ ತೇಜಶ್ಚ ಅಂತ ಹೇಳಿದಂಗೆ ಜ್ಞಾನ ಬಲ ಮೊದಲಾದ ಗುಣಗಳಿಂದಲೂ ಅವುಗಳ ವಿಕತಿಗಳಾದ ಸೌಶೀಲ್ಯ ಸೌಲಭ್ಯ ವಾತ್ಸಲ್ಯ ಮೊದಲಾದ ಗುಣಗಳಿಂದಲೂ ಕೂಡಿದವಳು ದಯಾದೇವಿ. ಎಂದರೆ ಭಗವಂತನಾದ ಶ್ರೀನಿವಾಸನ ಈ ಎಲ್ಲ ಗುಣಗಳು ದಯೆಗೆ ಅಧೀನವಾಗಿರುವುದರಿಂದ ದಯಾದೇವಿ ಹೇಳಿದಂತೆ ಕೇಳುವು ಅನ್ನುವ ಭಾವವೂ ಇದೆ.
ಅದರಿಂದ ವಿತರಸಿ ದೇಹಿನಾಂ ನಿರವಧಿಂ ಋಷಶೈಲನಿಧಿಂ. ಇಲ್ಲಿ ದೇಹಿನಾಂ ಎಂಬುದು ಇದು ಸರ್ವಾಧಿಕಾರವಾದುದು ಎಂಬುದನ್ನು ಸೂಚನೆ ಕೊಡುತ್ತೆ. ದೇಹವುಳ್ಳವರೂ ಸಹ ದಯಾದೇವಿಯ ಅನುಗ್ರಹದಿಂದ ಶ್ರೀನಿವಾಸನನ್ನು ಸ್ಮರಣೆ ಮಾಡ್ತಾರೆ ಮತ್ತು ಅವನಿಗೆ ಶರಣಾಗುತ್ತಾರೆ. ಹಾಗೆ ಆತ್ಮಸಮರ್ಪಣೆ ಮಾಡಿದವರಿಗೆ ದಯಾದೇವಿಯು ತ್ರಿವಿಧ ಪರಿಚ್ಛೇದ ರಹಿತನಾದ ನಿತ್ಯ ನಿಧಿಯಾದ ಶ್ರೀನಿವಾಸನನ್ನು ಇಲ್ಲಿಯೇ ಇಹ ಅಂತ ಹೇಳ್ತಾರೆ ಸ್ವಾಮಿ ದೇಶಿಕನಲ್ಲಿ, ಇಲ್ಲಿಯೇ ಅವರು ಅನುಭವಿಸುವಂತೆ ಅನುಗ್ರಹಿಸುತ್ತಾಳೆ ಅಂತ ಹೇಳುತ್ತೆ. ಅಥವಾ ನಿಧಿ ಎಂಬುದರಿಂದ ಭಗವಂತನ ಪಾದಗಳು ಅಂತಲೂ ಹೇಳಬಹುದು. ಹೀಗೆ ದಯಾದೇವಿಯ ವೈಭವವನ್ನು ಸ್ವಾಮಿ ಆಶ್ಚರ್ಯವಾಗಿ ಸ್ತೋತ್ರ ಮಾಡ್ತಾರೆ ಈ ಶ್ಲೋಕದಲ್ಲಿ. ಜಗತಿ ಮಿತಂಪಚ ತ್ವದಿತರಾತು ದಯೇ ತರಲ ಫಲ ನಿಯಮೋಜ್ಜಿತ ಭವತಿ ಸಂತಪನಾಯ ಪುನಃ ತ್ವಮಿಹ ನಿರಂಕುಶ ಪ್ರಶಕನಾದಿ ವಿಭೂತಿಮತಿ ವಿತರಸಿ ದೇಹಿನಾಂ ನಿರವಧಿಂ ವೃಷಶೈಲನಿಧಿಂ ಅಂತ ಹೇಳಿಬಿಟ್ಟು ಸ್ತೋತ್ರ ಮಾಡ್ತಾರೆ. ಇನ್ನು ಮುಂದಿನ ಎರಡು ಶ್ಲೋಕಗಳನ್ನು ಮುಂದಿನ ಶೀರ್ಷಿಕೆಯಲ್ಲಿ ಅನುಭವಿಸೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮದೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ ಶ್ರೀಮದೇ ನಿಗಮಾಂತ ಮಹಾದೇಶಿಕಾಯ ನಮಃ.